ಓಕೆ ಸರ್, ಇವಾಗ ಒಂದು ಗೇಮ್ ರೆಡಿ ಮಾಡ್ಕೊಂಡು ಬಂದಿದ್ದೆ ನಿಮ್ಗಿಬ್ರಿಗೋಸ್ಕರ ಅಂದರೆ ವಾಟ್ಸ್ ಇನ್ ಯೋರ್ ಫೋನ್ ಅಂತ. ಸೊ ಇದು ಕ್ವಶನ್ ಇಬ್ರಿಗೂ ಇರುತ್ತೆ. ಫಸ್ಟ್ ನಿಮ್ಮದು ಫಸ್ಟ್ ಕ್ವಶನ್ ಬಂದು ಫೋನ್ ವಾಲ್ಪೇಪರ್ ತೋರಿಸಿ. ನೋ, ಯೂಸ್ ಮಾಡ್ತಿರೋ ಫೋನ್ ಯಾವುದು ಅಂತ ಮೇಡಮ್ ಗೊತ್ತಾಯ್ತು. ಓಕೆ ಸರ್, ನಿಮಗೆ ಕ್ವಶನ್ನು ಲಾಸ್ಟ್ ಎಷ್ಟು ಸರ್ಗೆ ಏನಂತ ಚಾಪ್ ಮಾಡಿದ್ದೀರಾ? ಲಾಸ್ಟಾ? ಇದು ಟ್ಯಾಕ್ಸಿಕ್ ಟೈಟ್ಲ್ ಚೆನ್ನಾಗಿದೆ ಭಯ ಅಂತ ಕಳಿಸಿದ್ದೀನಿ. ಅದೆಲ್ಲ ಓಕೆ. ನಿಮಗೆ ನಿಮ್ಮ ಫೋನಲ್ಲಿ ಟಾಪ್ ಸೀಕ್ರೆಟ್ ಯಾವುದು? ಅದನ್ನ ಯಾಕೆ ನಾನು ನಿಮ್ಗೆ ಹೇಳಿ? ಅದು ಅದೇ ಗೇಮ್ ನೀವು ರಿವೀಲ್ ಮಾಡ್ತಾ ಹೋಗ್ತಾ ಇರೋದು ಸೀಕ್ರೆಟ್ ಅಂದ್ಮೇಲೆ ಅದು ಯಾವ ಗೇಮ್ ಆರಲಿ ಏನಾರಲ್ಲಿ ಎಲ್ಲಿ ಹೇಳ್ತಾರೆ ಅದು ರಿವೀಲ್ ಅಂತ ಹೇಳ್ತಾರೆ. ಅದು ರಿವೀಲ್ ಮಾಡಿದ್ರೆ ಅದು ಸೀಕ್ರೆಟ್ ಆಗಿರುತ್ತೆ. ನಿಮ್ಮ ಪಾಸ್ವರ್ಡ್ ಇಟ್ಟಿರ್ತಾರಲ್ಲ ಅದೇ ಸೀಕ್ರೆಟು. ಅದು ಏನಿಲ್ಲಪ್ಪ ಸೀಕ್ರೆಟ್ ಅಂತ. ನಿಮ್ಮ ಫೋನ್ಗೆ ಸರ್ ಪಾಸ್ವರ್ಡೇ? ಪಾಸ್ವರ್ಡ್ ಸೀಕ್ರೆಟ್ ಆಗಿರುತ್ತೆ. ಪಾಸ್ವರ್ಡ್ ಓ ಇದೆಯಮ್ಮ ಇಲ್ಲಿ. ಓ ಇದೆ, ಹೌದು. ಓಕೆ, ಯಾರ ಫೋನ್ ಬಂದಾಗ ನೀವು ಬಿಜಿ ಇದ್ದೀರಾ ಅಂತ ಹೇಳಿಸ್ಬಿಡ್ತೀರಾ? ಬಿಜಿ ಇದ್ದೀರಾ ಅಂತನಾ? ಯಾರು ಫೋನ್ ಬಂದರು ಹೇಳಲ್ಲ. ಬಿಸಿ ಇದ್ರೆ ಫೋನೇ ಎತ್ತಲ್ವಲ್ಲ. ಇವ್ನು ತಲೆ ತಿಂತಾನ ಮಾಡಲ್ಲ ಅಂತಂದ್ಬಿಡೋದು ಕಾಲ್ ಬೇಡ. ಹಂಗ ತಲೆ ತಿನ್ನೋರು ಯಾರು ನಮಗೆ ಫೋನೇ ಮಾಡಲ್ಲ. ಆಮೇಲೆ ಬಿಸಿ ಇದ್ದಾಗ ನಾವೇ ಫೋನ್ ಎತ್ತಲ್ಲ. ನಾನು ಮಲಗಿದಾಗ ಫೋನ್ ಎತ್ತಲ್ಲ ಅಷ್ಟೇ. ಮಲ್ಕೊಂಡಾಗ ಯಾರು ಎತ್ತಲ್ಲ. ಅಂದ್ರೆ ಎಚ್ಚರ ಆಗತ್ತಲ್ಲ ರಿಂಗ್ ಆದಾಗ ಕಟ್ ಮಾಡಿ ಮಲ್ಕೋತೀನಿ ಅಂತ. ನೀವು ಕಟ್ ಮಾಡಲ್ಲ ನೀವು ಮಾತಾಡ್ತೀರಾ? ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ. ಸರ್, ನಿಮ್ಮ ಗ್ಯಾಲರಿಯ ಫಿಫ್ತ್ ಪಿಕ್ ಏನನ್ನ ತೋರಿಸ್ಬೇಕು? ಹಂಗಂದ್ರೆ ನಿಮ್ಮ ಫೋಟೋಸ್ ಅಲ್ಲಿ ಐದನೇದ ಯಾವ್ದಿದೆ ನಾನು ನೋಡ್ತೀನಿ. ನಾನು ಅಂದೇ ತಗತ್ತಿರ್ತೀನಿ ಅವಾಗ. ಹಂಗಲ್ಲ, ಫಸ್ಟ್ ಫಿಫ್ತ್ ಅಂದ್ರೆ ಫಸ್ಟ್ ಹೋಗ್ಬೇಕು ನೀವು. ತಡೀರಿ ಅಂತಿದ್ದೀನಿ. ಒಂದು ಎರಡು ಮೂರು ನಾಲ್ಕು ಐದು ಇದಿದೆ. ಇದ್ರಲ್ಲಿ ಒಬ್ರು ಸತ್ತೋದ್ರು ಪಾಪ. ಇವ್ರಿಗೆಲ್ಲ ಕಾಂಪಿಟೇಷನ್ಗೆ ನಾನೇ ಟ್ರೈನರ್. ಇದು ಮಾರ್ಟಿನ್ ಮೂವಿದು. ಸೊ ಅಲ್ಲಿ ತಗೊಂಡಿದ್ದು. ಇದರಲ್ಲಿ ಇವ್ರು ಮೊನ್ನೆ ಇಲ್ಲಿ ನೋಡ್ರಿ, ಇವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಂದೇ ಫೋಟೋ ಎಲ್ಲರ ಮೊಬೈಲಲ್ಲಿ ಅವ್ರವ್ರದೇ ಇರುತ್ತೆ ಅದು. ನೋ ಡೌಟ್. ಎಲ್ಲನೂ, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲನೂ ಮಾಡ್ತೀವಿ. ಯಾವ್ದ್ರಲ್ಲಿ ಮೆಸೇಜ್ ಬರುತ್ತೆ ಅದನ್ನು ಯೂಸ್ ಮಾಡ್ತೀವಿ ಅಷ್ಟೇ. ಇನ್ಸ್ಟಾಗ್ರಾಮ್, ವಾಟ್ಸಪ್. ಯಾವ ಸೆಲೆಬ್ರಿಟಿ ಫೋಟೋನ ನೀವು ವಾಲ್ಪೇಪರ್ ಯೂಸ್ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಎಲ್ರದ್ದು ಇಟ್ಕೊಂಡ್ಬಿಡ್ತಾನೆ. ಅದರಲ್ಲಿ ಏನು ಅವರು ಇವ್ರದ್ದು ಅಂತ ಇಲ್ಲ. ಒಬ್ಬರದ್ದು ಹೆಂಗೆ ಹೇಳ್ತಾರೆ, ಎಲ್ಲರೂ ಇಷ್ಟ. ಒಬ್ಬೊಬ್ರದ್ದು ಒಂದೊಂದು ದಿನ ಇಟ್ಕೊಬೋದು. ಫೇವ್ರೇಟ್ ಅಂತ ಇರ್ತಾರೆ. ನನಗೆ ಎಲ್ಲರೂ ಫೇವ್ರೇಟೇ. ನಾನಾ ಯಾವಾಗಲೇ ಇಟ್ಕೊಂಡು ತೋರಿಸೋಕಿರ್ಬೋದು. ಅವರು ದರ್ಶನ್ ಸರ್. ದರ್ಶನ್ ಸರ್ ಯಾ ತೋರ್ಸೋಕ್ಕಾಗಲ್ಲ ಬಿಡಿ. ಓಕೆ, ಲಾಸ್ಟ್ ಸೆಲ್ಫಿ ಯು ಟುಕ್? ಐ ಡೋಂಟ್ ನೋ, ಚೆಕ್. ನಮ್ಗೆ ಸೆಲ್ಫಿ ಉಚ್ಚಲ ಇಲ್ಲ. ಸೆಲ್ಫಿ ಇಲ್ಲ, ಏನೋ ಡ್ರೆಸ್ ಹಾಕೊಂಡಿರುತ್ತೆ ಶಾಪಿಂಗ್ ಮಾಡುವಾಗ ತಗೊಂಡ್ರೆ ಅದು ತೋರ್ಸಕ್ಕಾಗಲ್ಲ. ಪರವಾಗಿಲ್ಲ, ತೋರ್ಸಕ್ಕಾಗಲ್ಲ ಅದು. ಇದು ತೋರ್ಸಕ್ಕಾಗುತ್ತ? ಚೆನ್ನಾಗಿದೆಯಲ್ಲ. ಓಕೆ, ಮೋಸ್ಟ್ ಯೂಸ್ ಇಮೋಜಿ ಯಾವುದು ಚಾಟಲ್ಲಿ? ಅಂದ್ರೆ ಗೊಂಬೆಗಳು. ನಾನು ಅವೆಲ್ಲ ಹಾಕೋದೇ ಇಲ್ಲ, ಸುಮ್ಮನೆ ಅಷ್ಟೇ. ಒಂಚೂರು ಸ್ವಲ್ಪ ಕಣ್ಣೀರು ಪಣ್ಣೀರು ಅವೆಲ್ಲ ಹಾಕ್ತಿರ್ತೀನಿ ನಾನು. ಅದೇನಕ್ಕೆ ಹಾಕ್ಬೇಕೋದೆ ನಂಗೆ? ಇದು ಯಾವುದೋ ಹಿಂಗಿಂಗೆಲ್ಲ ಅಂತಾರಲ್ಲ, ನಾನು ಹೈ ಅಂತಿದ್ದೆ ಅದೇ. ಆಮೇಲೆ ಯಾರು ಅಂದ್ರು ತಪ್ಕೊಳ್ಳದಂತೆ ಅದು. ಏನು, ಸುಮ್ಮನೆ ಎಲ್ರಿಗೂ ಕಳಿಸ್ತಿದ್ದೆ ಅನ್ನ. ಅವರು ಏನು ರಿಯಾಕ್ಟು ಮಾಡ್ತಿರ್ಲಿಲ್ಲ ನಮ್ಗೆ. ಅದ್ರದ್ದು ಅವೆಲ್ಲ ಈ ನಗದು ಅಳೋದು, ಹಿಂಗೆ ಎರಡು ಕಣ್ಣಲ್ಲಿ ನೀರು ಬರ್ತಾವಲ್ಲ ಅದೊಂದು, ಅಳೋದು ನಗದು ಅದಷ್ಟೇ ಗೊತ್ತಿರೋದು. ಇನ್ ಮಿಗ್ದಿಲ್ವಾ ನಿಮ್ಗೆ ರೆಡ್ ಕಲರ್? ಅದ್ ಮಾಮೂಲ್ ಆರ್ಟೆ ಅದು. ಅಲ್ಲ ಗೊಂಬೆಗಳು, ಅವೇನೇನು ಅನ್ನೋದು ಗೊತ್ತೇ ಇಲ್ಲ ಅವ್ರ ಮೇಲೆ ಸೀರಿಯಸ್ ಆಗಿ. ಯಾರ ಕಡೆಯಿಂದ ಕಳಿಸಿದವ್ರಿಗೆ ಪ್ಯಾಕರ ಅಂತ ಗೊತ್ತಿರುತ್ತೆ. ಇವನು ಗೊತ್ತಿಲ್ಲ ಅಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋ, ಸುಮ್ಮನೆ ಆಗಿರ್ತಾರೆ ಅಷ್ಟೇ. ನೀವು ಯಾವ ಇಮೋಜಿ ಜಾಸ್ತಿ?
ಯಾರು ಸ್ವೀಟ್ ಆಗಿ ಮಾತಾಡಿದ್ರು ಅಯ್ಯೋ ನನ್ ಬಗ್ಗೆ ಇಷ್ಟು ಸ್ವೀಟ್ ಆಗಿ ಮಾತಾಡ್ತಿದ್ದೀರಾ ಅಂತ ಖುಷಿ ಆಗುತ್ತೆ. ಅವಾಗ ನೀವು ಓ ಅಂತೀರಾ? ಹೌದು, ಓ ನಮ್ಮ ಅಕ್ಕಂಗೆ ಅದೇ ಕಳಿಸಿದ್ದೆ. ಹಾ ಹೋಗ್ಲಿ ಬಿಡಿ. ಎಸ್ ಓಕೆ. ಯಾವ ಸೆಲೆಬ್ರಿಟಿ ಫೋನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಯಾರ್ದು ಇಲ್ಲ, ನೋಡ್ಬೇಕು ಯಾರ ಹತ್ರ ಕಾಸ್ಟ್ಲಿ ಇದ್ದಿರುತ್ತೋ ಅವ್ರದ್ದು ಅಷ್ಟೇ ಕಾಸ್ಟ್ಲಿ ಆಗಿರುತ್ತೆ. ಆಮೇಲೆ ಯಾರು ಕೊಡ್ತಾರೆ ಹೇಳ್ರಿ, ನೀವೇನೋ ಹೇಳ್ಬಿಡ್ತೀರಾ. ಯಾರ್ದು ಎಕ್ಸ್ಚೇಂಜ್ ಮಾಡಕ್ ಇಷ್ಟ ಕೇಳಿದ್ರೆ ಮುಚ್ಕಾಟ ಅಂತ ಕಳಿಸ್ತಾರೆ, ಯಾರು ಕೊಡಲ್ಲ. ಸೊ ಹಳೆ ಡೋ ಫೋನ್ ನಂಬರ್ನ ಏನಂತ ಸೇವ್ ಮಾಡಿದ್ರಿ? ಹಳೆ ಡವ್ವಾ? ಹಳೆ ಡವ್ವೇ ಇಲ್ಲ. ನಿಜ ಅದ್ರಲ್ಲಿ ಏನಾಯ್ತಾ? ಎಕ್ಸ್ ಗರ್ಲ್ ಫ್ರೆಂಡ್ಸ್ ಯಾರು ಇಲ್ವಾ? ಈ ಎಕ್ಸ್ ಅಂದ್ಮೇಲೆ ಅವ್ರ ನಂಬರ್ ಇಟ್ಕೊಂಡು ಬ್ಲಾಕ್ ಮಾಡಿದ್ರಿ ಅವಾಗ ಅಂತ? ಏ ಅವೆಲ್ಲ ಗೊತ್ತಿಲ್ಲ, ಮರ್ತೋಗಿ ತುಂಬಾ ಹಿಂದೆ ಇದ್ದಿದ್ದು. ಸೊ ಹಂಗಾಗಿ ಏನು ಮಾಡಿದ್ದೆ ಅಂತಾನು ಗೊತ್ತಿಲ್ಲ. ಅಂದ್ರೆ ಇದ್ರು ಎಕ್ಸ್ ಅಂತ ನೀವು ಹೇಳ್ತಿದ್ದಾರೆ? ಇದ್ರು ಅದ್ರಲ್ಲಿ ಏನಾಯ್ತ? ಇಲ್ಲ ಅಂತ ಹೇಳಿದ್ರಿ ಫಸ್ಟ್. ನಾನೇಲಿಲ್ಲ ಅಂದೆ. ನಾವು ಇವಾಗ ಹೇಳಿಲ್ಲ ಅವರು ಏನಂತ ಸೇವ್ ಮಾಡಿಲ್ಲ ಅಂತ ಹೇಳಿ, ಅವ್ರ ಹೆಸರನ್ನ ಸೇವ್ ಮಾಡಿದೀನಿ ಅಂತ ಹೇಳಿ ಅಷ್ಟೇ ತಾನೇ. ಅವ್ರ ಹೆಸರನ್ನೇ ಸೇವ್ ಮಾಡಿರ್ತೀರ ತಾನೆ ಅಟ್ ದ ಎಂಡ್ ಆಫ್ ದಿ ಡೇ. ಮರ್ತೋಗಿದ್ದೀನಿ ಏನ್ ಸೇವ್ ಮಾಡಿದ್ದೆ ಅಂತ ನಾನು. ಅವ್ರ ಹೆಸರು ಪಕ್ಕದಲ್ಲಿ ಹಾರ್ಟ್ ಎಕ್ಸ್ ನ. ಅಲ್ಲ ಇವ್ರದ್ದು ನಿಮ್ ನಂಬರ್ ಇದೆಯಲ್ಲ, ಯಾರಾದ್ರೂ ಹೊಸಬ್ರು ಸೇವ್ ಮಾಡಿದ್ರೆ ಇವ್ರ ಜೊತೆಗೆ ಹಾರ್ಟ್ ಬರ್ತದ ನಿಮ್ದು. ಅದು ವಾಟ್ಸ್ಆ್ಯಪ್ ಅಲ್ಲಿ. ನಿಮ್ಮ ಫೋನಲ್ಲಿ ಫನ್ನಿಯಾಗಿ ಸೇವ್ ಮಾಡ್ಕೊಂಡಿರೋ ಒಬ್ರು ಫ್ರೆಂಡ್ ನಂಬರ್ನ ಏನಂತ? ನಾನಿಲ್ಲ, ನಮ್ದು ಯಾರ್ದು ಆ ಥರದ ಯಾರ್ದು ಇಲ್ಲ, ಎಲ್ಲ ಅವ್ರವ್ರ ಹೆಸರು. ಹಾ ಇವ್ರು ಇವ್ರು ಸೇವ್ ಮಾಡ್ಕೊಂಡು ನಮ್ಮ ಕೊರಿಯೋಗ್ರಾಫರ್ ದರ್ಶಿನಿ ಅಂತಿದ್ದಾರೆ, ಈ ಸೆಟ್ ಸಾಂಗ್ ಒಂದು ಸಾಂಗ್ ಮಾಡಿ ಸಕಲ ಡಾನ್ಸ್ ಮಾಡಿದಾರಲ್ಲ ಅದಕ್ಕೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕಿರೋದು ದರ್ಶಿನಿ ಅಂತ, ಅವ್ರು ಕೊರಿಯೋಗ್ರಾಫ್ ಮಾಡಿರೋದು. ಅವಳ ನನ್ನ ಕ್ಲೋಸ್ ಫ್ರೆಂಡು, ಅವಳ ಹೆಸರನ್ನ ಹೇಳಿ ಹೇಳಿ ಡುಬಾಕ್ ದರ್ಶಿನಿ ಅಂತ ಸೇವ್ ಮಾಡ್ಕೊಂಡಿದ್ದೇನೆ. ಸಾರಿ ದರ್ಶಿನಿ, ಐ ಆಮ್ ಪ್ರಮೋಟಿಂಗ್ ಯು. ಪ್ರಮೋಷನ್ ಇದು ಡಾನ್ಸ್ ಸಕ್ಕದಾಗಿ ಹೇಳ್ಕೊಡ್ತಾಳೆ ಅಂತ ಹೇಳಿ, ಅದಾದ್ಮೇಲೆ ಡುಬಾಕು ಅಂತಾನು ಹೇಳಲಿಲ್ವಾ? ಓಕೆ, ಈ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಫುಲ್ ಮಿಲ್ಸ್ ತಿನ್ನೋಕೆ ನಾವೆಲ್ಲರೂ ರೆಡಿ ಇದ್ದೀವಿ, ನೀವು ರಿಲೀಸ್ ಆಗ್ತದೆ ಅಂತ ಒಂದ್ಸಲ ಅನೌನ್ಸ್ ಮಾಡಿ. ಇದೇ January 26 ಡೇಟು ಮರ್ತೋಗ್ಬೋದು, 26 ಏನು ಅಂತ ಗಣರಾಜ್ಯೋತ್ಸವ ಇದೆ. ಗಣರಾಜ್ಯೋತ್ಸವನಂತೂ ಯಾರೂ ಮರೆಯಲ್ಲ. ಜೊತೆಗೆ ನಮ್ಮದೂ ನೆನ್ಪಿಟ್ಕೊಳ್ರಿ, ಉಪಾಧ್ಯಕ್ಷ ಚಿತ್ರ January 26 ಬರ್ತಿದೆ, ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಹರಿಸಿ ಬೆಳೆಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.